ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಟಿ ಕರ್ನಾಟಕ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿ ಸುದ್ದಿ ನಿಮಗೆ ನೋಟಿಫಿಕೇಶನ್. 100 ಕೋಟಿ ಕ್ಲಬ್ ದಾಟಿದ ಕನ್ನಡದ ಹೆಮ್ಮೆಯ ಚಿತ್ರ ಎಂದುಕೊಂಡಿರುವ KGF ಇದೀಗ 150 ಕೋಟಿಯತ್ತ ದಾಪುಗಾಲು ಹೇಳುತ್ತಿದೆ. ಚಿತ್ರ ದಿನದಿಂದ ದಿನಕ್ಕೆ ಜನಮನ್ನಣೆ ಗಳಿಸಿಕೊಳ್ಳುತ್ತಾ ಅಭಿಮಾನಿಗಳನ್ನು ಸೆಳೆಯುತ್ತಿದೆ. ಹೌದು, ಪ್ರಶಾಂತ್ ನೀಲ್ ನಿರ್ದೇಶನದ KGF ಚಿತ್ರ 100 ಕೋಟಿ ಗಳಿಸುವ ಮೂಲಕ ಕನ್ನಡ ಚಿತ್ರವೊಂದು ಈ ಕ್ಲಬ್ಗೆ ಸೇರಿದ ಮೊದಲ ಚಿತ್ರವಾಗಿದೆ. ಚಿತ್ರ ಬಿಡುಗಡೆಯಾಗಿ 6 ದಿನ ಕಳೆದರೂ ಇನ್ನೂ ಚಿತ್ರವನ್ನು ನೋಡಲು ಥಿಯೇಟರ್ಗಳತ್ತ ಪ್ರೇಕ್ಷಕರು ದಾಪುಕಾಲು ಹಿಡಿಯುತ್ತಿರುವುದರಿಂದ ಚಿತ್ರದ ಕಲೆಕ್ಷನ್ ಸಹ ಜೋರಾಗಿದೆ. ಒಟ್ಟಿನಲ್ಲಿ 7 ದಿನದ ಮುಕ್ತಾಯಕ್ಕೆ KGF ಚಿತ್ರ 113 ಕೋಟಿ ರೂಪಾಯಿ ಗಳಿಸಿದೆ. ಇನ್ನು ವಾರ್ಯಾಂತ್ಯದ ಈ 3 ದಿನಗಳಲ್ಲಿ KGF ಚಿತ್ರ 150 ಕೋಟಿ ರೂಪಾಯಿ ಕ್ಲಬ್ ಸೇರುವುದು ಪಕ್ಕಾ ಎಂಬುದು ಸಿನಿಮಾ ತಜ್ಞರ ಲೆಕ್ಕಾಚಾರವಾಗಿದೆ. ಇಷ್ಟೆಲ್ಲ ಸಂತಸದಿಂದ ಇದ್ದ ಪ್ರಶಾಂತ್ ನೀಲ್ಗೆ ಹಾಗೂ ಯಶ್ಗೆ ದೊಡ್ಡ ಆಘಾತವಾಗಿದೆ. ಆಘಾತರುವುದು ಏನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. KGF ತಂಡಕ್ಕೆ ಒಂದು ದೊಡ್ಡ ಶಾಕ್ ಎದುರಾಗಿದೆ. ಹೌದು, ಚಿತ್ರದಲ್ಲಿ ನೊಂದವರ ಪಾಲಿನ ಭರವಸೆಯ ಕಥೆಗಾರನಾಗಿ ಪುಟ್ಟ ಮಕ್ಕಳಿಗೆ ಕತೆ ಹೇಳುತ್ತಿದ್ದ ಆ ನಟ ವಿಧಿವಶರಾಗಿದ್ದಾರೆ. ಪರದೆಯ ಮೇಲೆ ಅರೆಹುಚ್ಚನಂತೆ ಕಾಣಿಸಿಕೊಂಡು ಪುಟಾಣಿಗಳ ವೀರನ ಕತೆ ಹೇಳುವ ಈ ನಟನ ಹೆಸರು ಲಕ್ಷ್ಮೀಪತಿ. ಇವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ RIP ಲಕ್ಷ್ಮೀಪತಿ ಎಂದು ಕಮೆಂಟ್ ಮಾಡಿ. ಈ ಒಂದು ವಿಚಾರವನ್ನು ಎಲ್ಲ ಕಡೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CTV ಕರ್ನಾಟಕ.